ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತುಂಬ ಉಗುಳ್ಬಿಡ್ರೆ ಎಲ್ಲ ಇಲ್ಲ, ನಿಮ್ಮೊಂಥರ ಮುಜುಗರ ಆಗ್ತಿದೆ. ಯಾಕಂದ್ರೆ ಹೊಸಬ್ರಿಗೆ ನಾನು ಪ್ರೋತ್ಸಾಹಿದ್ದೀನಿ, ವಿಶ್ವೇಶ್ವರ ಹೃದಯ ಶ್ರೀಮಂತ. ಈ ಸಂದರ್ಭದಲ್ಲಿ ನಾನು ಒಬ್ಬ ವ್ಯಕ್ತಿ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ, ಅದು ನಮ್ಮ ಅಂಬರೀಷಣ್ಣ. ನಾನು ಕೂತಾಗ ಎಲ್ಲರೂ ಉಗಳ್ತಾ ಇದ್ರು, ಹೊಸಬ್ರ ಚಿತ್ರಕ್ಕೆ ಹಿಂಗೆ ಪ್ರೋತ್ಸಾಹ ಕೊಟ್ರು, ಟೈಮ್ ಕೊಟ್ಟಿದ್ರೆ ಅಂತ ಮಂಜುನಾಥ್ ಅವರು ಹೇಳ್ತಾ ಇದ್ರು. ಯಾಕೆ ಅಂಬರೀಷಣ್ಣ ನೆನೆಸ್ಕೊತೀನಿ ಅಂದ್ರೆ, ನಾನು ಈ ಸ್ಟೇಜ್ ದಾಟ್ಕೊಂಡು ಬರ್ಬೇಕಾದ್ರೆ ಆ ವ್ಯಕ್ತಿ ಬಂದ ಜೊತೆ ನಿಂತಿದ್ರು. ಆಡಿಯೋ ರಿಲೀಸ್ಗಾಗ್ಲಿ ಅಥವಾ ಒಂದು ಟ್ರೈಲರ್ ಲಾಂಚ್ಗಾಗ್ಲಿ ಅವ್ರು ಬಂದು ನಮಗ್ ಸಪೋರ್ಟ್ ಮಾಡಿದ್ರು. ಅವ್ರು ಅವಾಗ ಒಂದ್ ಮಾತು ಹೇಳಿದ್ರು, 2 ನಿಮಿಷ ನಾನ್ ಬಂದು ಹೋಗೋದ್ರಿಂದ ಅಥವಾ ನಾನ್ ಸ್ವಲ್ಪ ಟೈಪ್ ಕೊಡೋದ್ರಿಂದ ಯಾರಿಗೋ ಒಳ್ಳೇದಾಗುತ್ತೆ ಅಂದ್ರೆ ಯಾಕೆ ಕೊಡಬಾರ್ದು ಅಂತ. ವೆರಿ ಸಿಂಪಲ್, ನಂದು ಅದೇ ಭಾವನೆ. ಯಾರಿಗೂ ನಾನು ಬರೋದ್ರಿಂದ ಖುಷಿ ಇದೆ, ಅದ್ರಿಂದ ಏನೋ ಒಂದು ಆಗುತ್ತೆ ಅಂದ್ರೆ ನನಗೂ ಸಂತೋಷ. ಸೊ ಅದಕ್ಕೋಸ್ಕರ ನಾನು ಆದಷ್ಟು ಹೋಗ್ತೀನಿ. ಕೆಲವ್ರು ಹೋಗಕ್ ಆಗಲ್ಲ, ಕಷ್ಟ ಆಗುತ್ತೆ, ಯಾಕಂದ್ರೆ ಕೆಲವೊಮ್ಮೆ ನನಗೆ ಆ ಒಂದು ಅಟೆಂಪ್ಟ್ ಬಗ್ಗೆ ನಂಬಿಕೆ ಇರಲ್ಲ, ಅವಾಗ ಹೋಗ್ಲಿಕ್ಕಾಗಲ್ಲ. ಸೊ ಎಲ್ರಿಗೂ ಹೋಗದೆ ಕೆಲವು ಮಾತ್ರ ಆಯ್ಕೆ ಮಾಡ್ಕೊಳ್ಳೋ ಅನ್ಕೋತಾರೆ, ಸ್ನೇಹಿತರಿಗೋಸ್ಕರ ಮಾಡ್ತಾರೆ ಅಂತ. ಖಂಡಿತ ಕೆಲವೊಮ್ಮೆ ಸ್ನೇಹಿತರಿಗೂ ಮಾಡ್ತೀವಿ. ಚೇತನ್ ಚಂದ್ರ ನನ್ನ ಜೊತೆ ರಾಜಧಾನಿಯಲ್ಲಿ ಆಕ್ಟ್ ಮಾಡಿದಂತ ನಟ, ಅವತ್ತಿಂದನು ಹಾರ್ಡ್ ವರ್ಕಿಂಗ್ ತುಂಬಾ. ಯಾವ ಲೆವೆಲ್ಗೆ ಅಂದ್ರೆ ಪರ್ಮನೆಂಟ್ ಸಿಕ್ಸ್ ಪ್ಯಾಕ್ ಅವನು. ಒಂದ್ 6 ತಿಂಗಳು ಮಾಡ್ತಾರೆ ಎಲ್ರು, ಹೆಸರಾಗುತ್ತೆ. ನಾನು ವರ್ಕೌಟ್ ಎಲ್ಲ ಮಾಡಿದ್ದೀನಿ, ಸ್ವಲ್ಪ ದಿನ ಮಾಡ್ತೀವಿ, ಮೇಂಟೈನ್ ಮಾಡ್ತೀವಿ, ಬಟ್ ಬಹಳ ಕಷ್ಟ ಅದು ಆ ಡಯಟ್ ಇದೆಲ್ಲ. ನಾನ್ ನೋಡ್ದಾಗಿನ ಇವನ್ ಡಯಟ್ ಮಾಡ್ತಾರೆ ಅಂದ್ರೆ ಅವಾಗಿಂದ ಬಾಡಿ ಹಂಗೆ ಇಟ್ಕೊಂಡಿದ್ದಾನೆ, ನನಗೆ ಆಶ್ಚರ್ಯ ಆಗುತ್ತೆ. ಸೊ ತುಂಬಾ ಹಾರ್ಡ್ ವರ್ಕಿಂಗ್ ಒಬ್ಬ ನಟ, ಅದನ್ನೇ ಆತ್ಮೀಯ ಗೆಳೆಯ. ಒಳ್ಳೇದಾಗ್ಲಿ, ಒಂದು ಚಿತ್ರ ಮಾಡಿದ್ದಾರೆ. ಮಂಜುನಾಥ್ ಅವ್ರು ಒಂದು ಮಾತು ಹೇಳಿದ್ರು ಇಂಡಸ್ಟ್ರೀಲಿ, ಒಂದು ಸಣ್ಣ ಕಥೆ ನೆನಪಾಗ್ತಿದೆ ನನಗೆ. ಯಾವೂರು ಅರಳಿಕಟ್ಟೆ ಮೇಲೆ ಯಾರೋ ಒಬ್ರು ಇದ್ದು ಅಂದ್ರೆ ಅವನ ಮನೆ ಅವನ ವಸ್ತುಗಳನ್ನ ತಗೊಂಡು ಗಾಡಿಯಲ್ಲಿ ಬಂದಂತೆ, ಬರ್ತಿದಂಗ ಊರಲ್ಲಿ ಕೇಳದಂತೆ ಅವನು ಯಜಮಾನ್ರೆ ಈ ಊರು ಹೆಂಗೆ ಅಂತ. ಆ ಕೂತಿದಂತ ಹಿರಿಯರು ಒಂದೇ ಒಂದು ಮಾತು ಕೇಳಿದ್ರಂತೆ, ನೀನ್ ಹಿಂದೆ ಬಿಟ್ಟು ಬಂದು ಊರು ಹೆಂಗಿತ್ತಪ್ಪ ಅಂದಂತೆ. ತುಂಬಾ ಕೆಟ್ಟ ಜನ, ಬಹಳ ಅನ್ಯಾಯ, ಸುಲಿಗೆ ಮಾಡೋರು, ಮೋಸಗಾರರು ಅಂತಂದಂತೆ. ಈ ಊರು ಹಂಗೆ ಇದೆಯಪ್ಪ, ತುಂಬಾ ಮೋಸಗಾರರು ಅಂತ ಹೇಳಿದ್ರು. ಹೌದು ಅನ್ಸರಿ, ಮುಂದಿನ ಊರು ಅಂದಂತೆ. ಇನ್ನೊಬ್ಬ ಬಂದಂತೆ ಅದೇ ಊರಿಗೆ, ಅದೇ ವ್ಯಕ್ತಿ ಹತ್ರ ಬಂದು ಕೇಳಿದಂತೆ, ಯಜಮಾನ್ರೆ ಊರು ಹೇಗೆ ಅಂತ, ನೀನ್ ಹಿಂದೆ ಬಿಟ್ಟು ಬಂದು ಊರು ಹೇಗಿತ್ತಪ್ಪ ಅಂತ ಕೇಳಿದ್ರಂತೆ. ತುಂಬಾ ಒಳ್ಳೆ ಜನ, ಬಹಳ ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಇದ್ರು, ಎಲ್ಲರೂ ಪರಸ್ಪರ ಅನ್ಯೋನ್ಯವಾಗಿದ್ವಿ ಅಂತಂತೆ. ಈ ಊರಲ್ಲಿ ಹೆಂಗಿದ್ರೆ ಜನ ಅಂತ ಕೇಳಂತ, ಈ ಊರಲ್ಲೂ ಹಂಗೆ ಇದಾರಪ್ಪ, ತುಂಬಾ ಒಳ್ಳೆಯವರು, ಪ್ರೀತಿ ವಿಶ್ವಾಸದಿಂದ. ಬೇಸಿಕಲಿ ಇದ್ರಿಂದ ಏನ್ ತಿಳ್ಕೋಬೇಕಂದ್ರೆ, ನಾವ್ ಹೆಂಗಿರ್ತೀವಿ ಒಂದು ಪ್ರಪಂಚ ಇರುತ್ತೆ, ನಾವೇನ್ ನೋಡ್ತೀವಿ ಅದು ನಮಗ್ ಕಾಣುತ್ತೆ, ನಾವೇನ್ ಕೊಡ್ತೀವಿ ಅದು ನಮಗ್ ವಾಪಸ್ ಸಿಗುತ್ತೆ. ಒಳ್ಳೆ ಉದ್ದೇಶದಿಂದ, ಒಳ್ಳೆ ನಡತೆಯಿಂದ, ಒಳ್ಳೆ ಗುಣದಿಂದ ತುಂಬಿಕೊಂಡು ಒಳ್ಳೆ ಕೆಲಸ ಮಾಡೋದು ಒಳ್ಳೆದಾಗದು ಒಳ್ಳೆದೇ ಸಿಗುತ್ತೆ. ಬೇಡದಿರೋ ಕೆಲಸ ಮಾಡ್ಕೊಂಡು ಶಾರ್ಟ್ ಕಟ್ಗಳು ಮಾಡ್ಕೊಂಡು ಬೇಡದಿರೋದು ಮಾಡಿದಾಗ ಅದೇ ವಾಪಸ್ ಬರುತ್ತೆ ಅಷ್ಟೇ. ವೆರಿ ಸಿಂಪಲ್ ಲೈಫ್. ಒಳ್ಳೆದಾಗ್ಲಿ, ಎಲ್ಲರ ಬಗ್ಗೆ ಪ್ರೀತಿ ವಿಶ್ವಾಸದಿಂದ ಇದ್ರೆ ನಿಮಗೂ ಎಲ್ಲರೂ ಪ್ರೀತಿ ಸಿಗಲಿ, ಕರ್ನಾಟಕ ಜನತೆಯ ಪ್ರೀತಿನೂ ಸಿಗಲಿ. ಇನ್ನೊಂದು ಈವೆಂಟ್ ಮಾಡಿದಂತ ಹುಡುಗರು ಬಹಳ ಖುಷಿ ಆಯ್ತು, ಥ್ಯಾಂಕ್ ಯು. ಪಾಪ ಎಲ್ಲೋ ಹೋಗಿ ನನ್ನ ಇದಕ್ಕೆ ನೀವು ರಿಯಾಕ್ಷನ್ ತರೋ ನನಗೆಲ್ಲ ತೋರಿಸಿದ್ರಿ. ಬೇರೆ ಭಾಷೆ ಬೇರೆ ರಾಜ್ಯದಲ್ಲಿ ಹೋಗಿ ನಿಮ್ ಕೆಲಸ ಇದ್ ಮಾಡ್ತಿದ್ದೀರಾ, ಅದ್ರ ಬಗ್ಗೆ ನನ್ಗೆ ಹೆಮ್ಮೆ ಇದೆ. ಆ ಕೆಲಸ ನಡೀಬೇಕು, ನಮ್ಮ ಟ್ಯಾಲೆಂಟ್, ನಮ್ಮ ಹುಡುಗರುಗಳು ಆ ರೀತಿ ಹೋಗಿ ಎಲ್ಲಾ ಕಡೆ ಗೆದ್ಕೊಂಡ್ ಬರ್ಬೇಕು ಅನ್ನೋದು ನನ್ನ ಆಸೆ. ಆಲ್ ದಿ ಬೆಸ್ಟ್. ಸಂಯುಕ್ತ 2 ಚಿತ್ರ ನೋಡಿ ಪ್ರೋತ್ಸಾಹಿಸಿ, ಚೆನ್ನಾಗಿದ್ದಾಗ 100% ಕನ್ನಡ ಜನತೆ ಪ್ರೋತ್ಸಾಹಿಸ್ತಾರೆ. ಯಾಕಂದ್ರೆ ನನಗೆ ಒಂದು ನೆನಪು, ಮೊದ್ಲೊಂದ್ಸಲ ಯಾವ್ದೋ ಒಂದು ಸಿನಿಮಾ ಬಿಗಿನಿಂಗ್ ಡೇಸ್ ಅಲ್ಲಿ ನನ್ನ ಪ್ರಕಾರ ನಾನು ಬಹಳ ಚೆನ್ನಾಗಿ ಮಾಡಿದ್ದೆ, ಅದ್ಭುತವಾದ ಕೆಲಸ ಮಾಡಿದ್ದೆ, ಆದ್ರೆ ಜನ ನೋಡ್ತಾ ಇಲ್ಲ ಅಂತ ನಾನು ಬೈಕೋತಾ ಇದ್ದೆ. ಅಂದ್ರೆ ಒಂದು ಯಾವ್ದೋ ಇಂಟರ್ವ್ಯೂ ಕೂಡ ನಾನು ಹೇಳ್ತಾ ಇದ್ದೆ, ಕನ್ನಡಿಗರು ಸಿನಿಮಾ ನೋಡ್ಬೇಕು, ಪ್ರೋತ್ಸಾಹ ಕೊಡ್ಬೇಕು, ಕನ್ನಡ ಚಿತ್ರ ಕೊಡಲ್ಲ ಅಂತ. ಇತ್ತೀಚೆಗೆ ಒಂದ್ಸಲ ಇಂಟರ್ವ್ಯೂ ಕೂತ್ಕೊಂಡು ನೋಡ್ತಿದ್ದೆ, ನನಗೆ ನನ್ನ ಬಗ್ಗೆ